ಬೀದರ್ ದಕ್ಷಿಣಾಧಿಪತಿ ಆಗ್ತಾರ ಬೆಲ್ದಾಳೆ ಖೇಣಿ ಬಂಡೆಪ್ಪಗೆ ಬಿಜೆಪಿ ಭಿಕ್ಷಾ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬೀದರ್ ದಕ್ಷಿಣ ಕ್ಷೇತ್ರ ಕ್ಷೇತ್ರ ಬಹಳ ರೋಚಕಾಯಿ ಕ್ಷೇತ್ರ ಒಂದು ಬಾರಿ ಜೆಡಿಎಸ್ ಒಂದು ಬಾರಿ ಕಾಂಗ್ರೆಸ್ ಈ ಬಾರಿ ಇಲ್ಲಿ ಚತುಷ್ಕೋನ ಎಎಪಿಯ ನಸಿಮುದ್ದೀನ್ ಪಟೇಲ್ ನಿಲ್ಲಾಗಿ ಅಹ್ ಶೈಲೇಂದ್ರ ಬೆಲ್ದಾಳೆ ಕಳೆದು ಅಲ್ಪ ಮತಗಳಲ್ಲಿ ಕೇಣಿ ಮತ್ತೆ ಕಾಂಗ್ರೆಸ್ ಇಂದ ಜೆ ಡಿ ಎಸ್ ಇಂದ ಬಂಡೆಪ್ಪ ಇಂದ ಶೈಲೇಂದ್ರ ಹಾಗೆ ಆಪ್ ಇಂದ ನಸೀಹುದೀನ್ ಪಟೇಲ್ ನಸಿಮದಿನ್ ಪಟೇಲ್ ಅವ್ರದೇ ಆದ ದೊಡ್ಡ ಹೆಸರು ಮಾಡ್ಕೊಂಡವ್ರೆ ಚತುಷ್ಕೋನ ಆಗಿರುವ ಕಾರಣ ಕಳೆದು ಬಾರಿಸುವಂತಹ ಬೆಲ್ದಾಳೆ ನನಗೆ ಬೆಲ್ಲ ಸಿಗುತ್ತೆ ಸಾರಿ ಸಿಹಿ ಸಿಗುತ್ತೆ ಜನ ಗೆಲ್ಲ ಅನ್ನೋದೊಂದು ಅಹ್ ಇಲ್ಲಿ ಅಂತಂದ್ರೆ ಕೇಣಿ ಹಾಗೆ ಬಂಡೆಪ್ಪ ನನಗೆ ಅವಕಾಶ ಆಗತ್ತೆ ಹಿಂದೆ ಗೆದ್ದೋರು ಅನ್ನೋದು ಇದು ಆದರೆ ಕೇಣಿ ಬಂಡೆಪ್ಪ ಮತ್ತೆ ಯಾರು ಶೈಲೇಂದ್ರ ಬರವನ್ನ ನಿರ್ಧಾರ ಮಾಡುದು ನಸೀಮ್ ನರಸಿಂ ಪಟೇಲ್ ನಸೀಮ್ ಪಟೇಲ್ ಯಾವ ರೀತಿ ಟಫ್ ಫೈಟ್ ಕೊಡ್ತಾವ್ರೆ ಅಂತಂದ್ರೆ ಯಾರು ಏನು ಎತ್ತ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇವರಿಗೆ ಸರಿಸ ನಸೀಮ್ ಪಟೇಲ್ ಕೂಡ ಚತುಷ್ಕೋನ ಚತುಷ್ಕೋನ ಈ ನಾಲ್ವರ್ಲಿ ಯಾರು ಬೇಕಾದ್ರೂ ವಿಧಾನಸೌಧ ಮೆಟ್ಲತ್ಬಹುದು ನಾಲ್ವರ್ಲಿ ನಸೀಂ ಅತ್ಲಿಲ್ಲ ಅಂತಂದ್ರೆ ಇಲ್ಲ ಶೈಲೇಂದ್ರ ಆಗ್ಬಹುದು ಶೈಲೇಂದ್ರ ಆಗ್ಲಿಲ್ಲ ಅಂದ್ರೆ ನಸೀಮ್ ಈ ತರ ಲೆಕ್ಕಾಚಾರ ಬಂದ್ ಕ್ಷೇತ್ರ ಭಾಳ ಟಫ್ ಇದೆ ಬಟ್ ಆದರೂ ಆಡಿಯನ್ಸ್ ಕೇಳಬೇಕಲ್ಲ ಹ್ಞೂ ಬೀದರ್ ದಕ್ಷಿಣಾಧಿಪತಿ ಯಾರಾಗ್ತಾರೆ ಬೀದರ್ ಜೊತೆ ದಕ್ಷಿಣ ಕ್ಷೇತ್ರದ ಶಾಸಕರು ಯಾರಾಗ್ತಾರೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮ್ಮೊಂದು ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಅರ್ಹರನ್ನು ಯಾರಿಗೆ ಯೋಗ್ಯತೆ ಇದೆ ಅಂಥವ್ರನ್ನ ವಿಧಾನಸೌಧಕ್ಕೆ ಕಳಿಸಿ ಸೊ ಆ ಒಂದು ಜವಾಬ್ದಾರಿ ನಿಮ್ಮದು ಮೇ ಹತ್ತನೇ ತಾರೀಕು ತಪ್ಪದೆ ಎಲ್ಲರೂ ವೋಟ್ ಮಾಡಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ